ಪವಿತ್ರವಾದ ತುಳುನಾಡಿನಲ್ಲಿ ದ್ರಾವಿಡರು ಆರಾಧಿಸಿಕೊಂಡು ಬಂದಿರುವಂತಹ ಲಿಂಗರೂಪಿ ಪರಮಾತ್ಮನ ನೆಲೆಗಳಲ್ಲಿ ದೇವನಾರಿ ಕ್ಷೇತ್ರವು ಒಂದಾಗಿದೆ. ಸೃಷ್ಟಿ ಸಮಯದಲ್ಲಿ ಶಿವನು ತನ್ನ ಶರೀರದ ಅರ್ಧ ಭಾಗದಷ್ಟು ಪ್ರಕೃತಿಯನ್ನು ರಚಿಸಿ ಅದರಿಂದ ಎಲ್ಲವನ್ನೂ ಸೃಷ್ಟಿಸುತ್ತಾನೆ. ಸೃಷ್ಟಿಯ ಜೀಜವನ್ನುಂಟು ಮಾಡುವ ಶಿವನು ಆವಾಗ ತನ್ನ ಪ್ರಕೃತಿ ರೂಪವಾದ ನಾರಿಯಿಂದ ಆಧಾರ ಅಧೇಯದಂತೆ ಸೇರಿಕೊಂಡಿರುತ್ತಾನೆ. ಇದೇ ಅರ್ಧನಾರೀಶ್ವರ ಮೂಲ ಶಕ್ತಿ. ಓಂ ಶ್ರೀ ಅರ್ಧನಾರೀಶ್ವರಾಯ ನಮಃ. ಬೆಳ್ತಂಗಡಿ ತಾಲೂಕಿನ ಇಂದಬೆಟ್ಟು ಗ್ರಾಮದಲ್ಲಿರುವ ಈ ಅರ್ಧನಾರೀಶ್ವರ ಸ್ವಾಮಿಯ ಸನ್ನಿಧಾನ ಬಹಳ ಸುದೀರ್ಘ ಇತಿಹಾಸ ಹೊಂದಿರುವಂತಹ ಒಂದು ಕ್ಷೇತ್ರ. ಈ ಭಾಗದ ಸೀಮೆಯ ದೇವಸ್ಥಾನ ಅಂತ ಹೇಳಿ ಅನೇಕ ಗ್ರಾಮದ ಜನರಿಗೆ ಆರಾಧ್ಯ ಶ್ರದ್ಧಾ ಕೇಂದ್ರ ಆಗಿರುವಂತಹ ಅರ್ಧನಾರೀಶ್ವರ ಸ್ವಾಮಿಯ ಸನ್ನಿಧಾನ, ಇತಿಹಾಸ ತಜ್ಞರ ಪ್ರಕಾರ ಇಲ್ಲಿನ ಆ ಲಿಂಗ ಬಹಳ ದೀರ್ಘ ವರ್ಷಗಳ ಹಿಂದೆ ಮುನಿಗಳಿಂದ ಆರಾಧಿಸಲ್ಪಟ್ಟು ಬಂದಿರುವಂಥದ್ದು. ಇಲ್ಲೇ ಅನತಿ ದೂರದಲ್ಲಿ ಮೇಲ್ಭಾಗದಲ್ಲಿರುವಂತಹ ಮಂಜುಕುಂಡ ಅನ್ನುವ ಪರಿಸರದಲ್ಲಿ ಒಂದು ಸರೋವರದ ಪ್ರದೇಶ, ಅಲ್ಲಿ ಋಷಿಮುನಿಗಳ ತಪೋಭೂಮಿಯಾಗಿತ್ತು. ಅಲ್ಲಿ ಶಿವನ ಸಾಕ್ಷಾತ್ಕಾರ ಆದಂತಹ ಮುನಿಗಳು ಅಲ್ಲಿನ ಆ ಶಕ್ತಿಯ ಸಂಪೂರ್ಣವಾದ ನೆಲೆ ಕಾಲಾಂತರದಲ್ಲಿ ಈ ಸನ್ನಿಧಾನಕ್ಕೆ ಬಂದು ಇಲ್ಲಿ ಆರಾಧಿಸಲಿಕ್ಕೆ ಆರಂಭ ಆದ್ದು ಅಂತ ಹೇಳುವಂಥದ್ದು ಒಂದು ಪ್ರತೀಕ. ಮತಂಗ ಆಶ್ರಮದ ಸೊಬಕನ್ನು ಕಣ್ತುಂಬಿಕೊಂಡಂತಹ ದೇವನಾರ್ಯರಿವರು ಆಕಾಶದಿಂದ ಧರೆಗಿಳಿದು ಮಂಜು ಸರಸಿಯ ನೀರಿನ ಸೊಬಗನ್ನು ಕಣ್ತುಂಬಿಕೊಂಡರು. ಇಂದ್ರನೀಲಾಮಣಿಯಂತೆ ಕಂಗೊಳಿಸುತ್ತಿದ್ದ ಜಲವನ್ನು ಕಂಡು ಸ್ನಾನವನ್ನು ಮಾಡಲು ಪ್ರಾರಂಭಿಸಿದರು. ಇದೇ ಹೊತ್ತಿಗೆ ಆಶ್ರಮದಲ್ಲಿದ್ದ ಮತಂಗ ಮುನಿಗಳು ಆ ಸ್ಥಳಕ್ಕೆ ಧಾವಿಸಿ ಇವರನ್ನು ಕಂಡು ಕುಪಿತಗೊಂಡರು. ಕುಪಿತನಾದ ಮತಂಗನು, ಎಲೆ ನಾರಿಯರೇ, ಋಷಿ ತಪೋವನದ ಮಂಜು ಸರಸಿಗಿಳಿದು ಪವಿತ್ರ ಜಲವನ್ನೇ ಕೆಡಿಸಿದಿರಲ್ಲ, ಈ ನಿಮ್ಮ ವರ್ತನೆಗೆ ಧಿಕ್ಕಾರ. ಶುದ್ಧ ಜಲದಲ್ಲಿ ನೀರಾಟವಾಡಿದ ನೀವು ತೊರೆಯಾಗಿ ಹರಿಯಿರಿ ಎಂದು ಶಾಪ ಕೊಟ್ಟನು. ಮುನಿಯ ಶಾಪಕ್ಕೆ ಹೆದರಿದ ದೇವನಾರಿಯರು ನಮ್ಮ ಶಾಪ ವಿಮೋಚನೆಗೆ ಮಾರ್ಗ ತೋರುವೆಂದು ಬೇಡುವರು. ಆಗ ಮತಂಗನು, ಈ ಸರೋವರದಿಂದಲೇ ನಿಮ್ಮಲ್ಲಿ ಓರ್ವಳು ಗುಪ್ತಗಾಮಿನಿಯಾಗಿ ಮತ್ತೋರ್ವಳು ಮೇಲ್ದೊರೆಯಾಗಿ ಒಟ್ಟಿಗೆ ಹರಿಯಿರಿ. ತೊರೆಯಾದ ನೀವು ತೀರ್ಥವಾಗಿ ಪಾಪಿಗಳ ಪಾಪ ತೊಳೆದು ದೇವನಾರಿ ತೀರ್ಥವೆನಿಸಿ ಶಿವ ಪಾರ್ವತಿರ ಕ್ಷೇತ್ರ ನಿರ್ಮಾಣವಾದ ನಂತರ ಕಲಿಯುಗ ಪೂರ್ತಿ ಇಲ್ಲಿಯೇ ಇದ್ದು ದೇವಲೋಕ ಸೇರಬೇಕೆಂದು ಹೇಳಿದನು. ಮತಂಗ ಮುನಿಯ ಶಾಪವನ್ನೇ ವರವಾಗಿ ಪಡೆದ ದೇವನಾರ್ಯರಿವರು ತೊರೆಯಾಗಿ ದಕ್ಷಿಣಾಭಿಮುಖವಾಗಿ ಹರಿದು ಮಂಜು ಸರಸ್ಯನ್ನು ಬಿಟ್ಟು ಹೊರಟರು. ಇಲ್ಲಿಯ ಸೀಮೆ ದೇವಸ್ಥಾನ, ಈ ಪ್ರದೇಶದ ಭಕ್ತಾದಿಗಳೆಲ್ಲ ಇಲ್ಲಿ ಸುಮಾರು ಒಂದು 6-7 ಗ್ರಾಮದಿಂದ ಭಕ್ತಾದಿಗಳು ಬಂದು ಅವರ ಇಷ್ಟಾರ್ಥವನ್ನು ಪ್ರಾರ್ಥಿಸಿಕೊಂಡು ನೆರವೇರಿಸ್ತಾ ಇದ್ದಾರೆ. ಇಲ್ಲಿ ಇದು ಹಿಂದೆ ಭಾರಿ ಶ್ರೀಮಂತ ದೇವಸ್ಥಾನ ಆಗಿತ್ತು. ಮತ್ತು ಇಲ್ಲಿಯ ಶಿವಲಿಂಗವನ್ನು ಅಧ್ಯಯನ ಮಾಡಿದವರು ಇದು ಅತಿ ಪುರಾತನವಾದ್ದು, ಸುಮಾರು ದಕ್ಷಿಣ ಭಾರತದಲ್ಲಿ 2 ಶಿವಲಿಂಗಗಳು ಮಾತ್ರ ಅತಿ ಪುರಾತನವಾದ್ದು ಇದೆ, ಅದರ ಒಂದು ಆಂಧ್ರದಲ್ಲಿ ಮತ್ತೊಂದು ಇಲ್ಲಿ. ಅನೇಕ ವರ್ಷಗಳ ಇತಿಹಾಸ ಇದ್ರು ಜೀರ್ಣಾವಸ್ಥೆಯಲ್ಲಿದ್ದಂತಹ ಈ ದೇಗುಲದ ಪುನರ್ ನಿರ್ಮಾಣ ಕಾರ್ಯ 2008 ವೈಭವೋಪೇತವಾಗಿ ಬ್ರಹ್ಮಕೃಷ್ಣೋತ್ಸವ ಕಾರ್ಯಕ್ರಮ ಈ ಸನ್ನಿಧಾನದಲ್ಲಿ ನಡೆದಿದ್ದು ಇದೀಗ
ಮಗದೊಮ್ಮೆ ಪುನಃ ಬ್ರಹ್ಮಕಲಶೋತ್ಸವಕ್ಕೆ ದಿನಗಳು ಸಮೀಪಿಸ್ತಾ ಇವೆ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೇ ಸಮೀಪದಲ್ಲಿರುವಂತಹ ಹಾಡಿದೈವ ಉಳ್ಳಾಕುಲ ಸನ್ನಿಧಾನವೂ ಇದೆ. ಅಲ್ಲಿ ಉಳ್ಳಾಕುಲ ಆರಾಧನೆ ನಡೀತಾ ಬಂದಿರುವಂಥದ್ದು ಈ ಗ್ರಾಮದ ಜನರ ಭಕ್ತಿಯ ಆರಾಧನೆಗೆ ಇನ್ನೊಂದು ಶ್ರದ್ಧಾ ಕೇಂದ್ರ ಆಗಿರುವಂಥದ್ದು. ದೇವಸ್ಥಾನ ದೇವನಹಳ್ಳಿ ಇಂದಬೆಟ್ಟು. ಇಲ್ಲಿ ಸುಮಾರೊಂದು ಕೆಲವು ಸಮಯದಿಂದ ಕೆಲವಷ್ಟು ವರ್ಷಗಳಿಂದ ನಾನು ಇಲ್ಲಿ ಅರ್ಚಕನಾಗಿ ಸೇವೆ ಮಾಡ್ತಾ ಇದ್ದೇನೆ. ಇಲ್ಲಿ ಭಕ್ತಾದಿಗಳು ವಿಶೇಷ ರೂಪದಲ್ಲಿ ಸೀಮೆ ದೇವಸ್ಥಾನ ಇಟ್ಕೊಂಡು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಮತ್ತು ವಿಶೇಷವಾಗಿ ಶನಿ ಗ್ರಹಚಾರ ಪೀಡಾ ಪರಿಹಾರಾರ್ಥವಾಗಿ ಶನಿವಾರ ಮತ್ತು ಅಮಾವಾಸ್ಯೆ ದಿನ ತೀರ್ಥಸ್ನಾನಕ್ಕೆ ಇದಕ್ಕೆಲ್ಲ ಕೂಡ ವಿಶೇಷವಾಗಿ ಜನ ಬರ್ತಾ ಇರ್ತಾರೆ ಭಕ್ತಾದಿಗಳು. ಇಲ್ಲಿ ವಾರ್ಷಿಕವಾಗಿ ದೇವತಾ ಕರ್ಮಾಂಗ ಮತ್ತು ತಿಂಗಳಲ್ಲಿ ಅಮಾವಾಸ್ಯೆ ದಿವಸ ಏಕಾದಶಿ ರುದ್ರಾಭಿಷೇಕ ಮತ್ತು ಸಂಕಷ್ಟಿಗೆ ಮಹಾಗಣಪತಿ ಹವನ ಪ್ರಾತಃಕಾಲದಲ್ಲಿ ಮತ್ತು ಸಾಯಂಕಾಲ ಸಂಕಷ್ಟಾರವೃತ ಪೂಜೆ ಮತ್ತು ವಿಶೇಷವಾಗಿ ಹುಣ್ಣಿಮೆಗೆ ದುರ್ಗಾ ಪೂಜೆ ಇವೆಲ್ಲ ಸೇವೆ ನಡೀತಾ ಇದೆ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡಂಥ ಪ್ರಕಾರವಾಗಿ ಇಲ್ಲಿ ವಿಶೇಷವಾಗಿ ತೀರ್ಥಸ್ನಾನಕ್ಕೆ ಎಲ್ಲ ದೇವಸ್ಥಾನಗಳಲ್ಲಿ ತೀರ್ಥ ಬಾವಿ ಅಂತ ಇರ್ತದೆ, ಆದರೆ ಇಲ್ಲಿ ತೀರ್ಥ ಬಾವಿ ಇಲ್ಲ, ಹರಿಯುವ ನೀರೇ ಇಲ್ಲಿ ವಿಶೇಷ ಹಾಕೊಂಡು ಬಾವಿಯ ಅವಶ್ಯಕತೆ ಇಲ್ಲಾಗುವಂಥದ್ದು ಕಂಡುಬಂದಿದೆ. ಮತ್ತು ಶಂಭು ಸಾನ್ನಿಧ್ಯ ಇರೋದ್ರಿಂದ ಆದಿತ್ಯವಾರ ಇಲ್ಲಿ ಯಾರು ಮೃತ್ಯುಂಜಯ ಶಾಂತಿ ಮೃತ್ಯುಂಜಯ ಜಪ ಇದನ್ನೆಲ್ಲ ಮಾಡ್ತಾ ಇರೋರಿಗೆ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತದೆ ತೀರ್ಥಸ್ನಾನದಿಂದ. ಮತ್ತು ಇಲ್ಲಿ ನಾಗನ ಸಾನ್ನಿಧ್ಯವು ಕೂಡ ಇದೆ, ಅಲ್ಲಿ ವಿಶೇಷವಾದಂಥ ಹರಕೆ ಬೆಲ್ಲದ ಹರಕೆಯನ್ನು ಮಾಡಿಕೊಂಡು ಚರ್ಮಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು ಯಾವುದೇ ಇದ್ದರೂ ಕೂಡ ಪರಿಹಾರ ಆಗ್ತದೆ ಹೇಳಿಕೊಂಡು ಇಲ್ಲಿ ಕಂಡುಬಂದಿದೆ. ಹಾಗೆ ಕೆಲವಷ್ಟು ಜನ ತುಂಬ ಜನ ಇಲ್ಲಿ ಸಮಸ್ಯೆಗೆ ಪ್ರಾರ್ಥನೆ ಮಾಡಿಕೊಂಡು ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದಾರೆ. ಇಲ್ಲಿ 800 ವರ್ಷ ಇತಿಹಾಸವಿರುವ ಪ್ರಸಿದ್ಧ ಶಿವಲಿಂಗ ಇದೆ, ಹಾಗೆಯೇ ಹೊಯ್ಸಳ ಶಿಲ್ಪವಾದ ಗಣಪತಿ ಮೂರ್ತಿ ಕೂಡ ಇದೆ, ಹಾಗೆಯೇ ದೈವಗಳಾದ ಮೂರ್ತಿಲಾಯ ಪಿಲಿಚಂಡಿ ಕಲ್ಲೂಟಿ ರಕ್ತೇಶ್ವರಿ ಪಂಜುಲಿ ಇವೆಲ್ಲ ದೈವಗಳಿದ್ದು ಪರಂಪರೆಯಿಂದ ಹೇಗೆ ಸೇವೆಗಳು ನಡೆಯುತ್ತಿದೆಯೋ ಈಗಲೂ ಹಾಗೆ ಸೇವೆಗಳು ನಡೆಯುತ್ತಿದೆ. ಹಾಗೂ ತಮ್ಮ ಇಷ್ಟಾರ್ಥ ಸೇವೆಗಳಿಗಾಗಿ ಊರ ಪರವೂರ ಭಕ್ತರು ಇಲ್ಲಿಗೆ ದಿನಾಲೂ ಆಗಮಿಸುತ್ತಾರೆ. ಇನ್ನು ಈ ದೇವರ ಸಾನ್ನಿಧ್ಯಕ್ಕೆ ಬರುವುದಾದರೆ ಬೆಳ್ತಂಗಡಿಯಿಂದ ಕೊಲ್ಲಿ ಮಾರ್ಗವಾಗಿ ಬಂದಾಗ ಇಂದಬೆಟ್ಟು ಎಂಬ ಗ್ರಾಮವನ್ನು ತಲುಪುತ್ತೇವೆ. ಇದೇ ಈ ಅರ್ಧನಾರೀಶ್ವರ ದೇವನಾರಿ ಪುಣ್ಯಕ್ಷೇತ್ರ.